हलो फ्रेंड्स नानी बार्गो फ्रेंड्स इवती वीडियो रियलमी नार्जो टेन फुल अनबॉक्सिंग अरे रिव्यू मैं अनबॉक्सिंग रिव्यू मीन ट्रस्ट मी केल एर दिन फोन यूज़ी एक्सपीरियंस हेगे अंत संपूर्ण तलिसकोड़ी इतर कैमरा क्वालिटी तुम चेन अंत हेलबूलो महिति नानकोड़ी इन वीडियोली अदिना मुंचे चानल सब्सक्रेबी बंद वीडियो स्टार्टोते ओके फ्रेंड्स ओवरआल प्राइस रेंज के फोन ओके अंत हेलबू तुम क्रेजी फोन अंत हेलबू नानू रियलमी नार्जो टेन ये पर्चेज अंदे बट अदर वो क्वालिटी नोड़बिट नान रियलमी नार्जो टेन पर्चेज इतने वो वेरियंटल बर्तिवंतदे 4GB रैम 128GB इंटर मेमोरी बर्तिवंतु ट्रस्ट मी वन आफ द बेस्ट स्मार्टफोन अंत हेलबू 13,000 के नान पर्चेज मीनि ओके फ्रेंड्स ओवरआल डिसन नोड़े डिसन प्लैस्टिक डिसन बंदी प्लैस्टिक डिसन ग्लास डिसन को गोरिल्ला ग्लास 3 प्रोटेक्ट आगे ग्लास डिसन को इन चेनाती बट ಚೆನ್ನಾಗಿದೆ ಅಂತಾನೆ ಹೇಳಬಹುದು ಓಕೆ ಇದರ ಒಂದು ಡಿಸ್ಪ್ಲೇ ಕ್ವಾಲಿಟಿ ನೋಡೋದಾದ್ರೆ 6.5 ಇಂಚಿನ ಫುಲ್ HD ಪ್ಲಸ್ ಡಿಸ್ಪ್ಲೇ ಕೊಡ್ತಿರುವಂತದ್ದು ಅಮೂಲ್ ಡಿಸ್ಪ್ಲೇ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಬಟ್ HD ಪ್ಲಸ್ ಡಿಸ್ಪ್ಲೇ ಕೊಡ್ತಿರ ಫುಲ್ HD ಪ್ಲಸ್ ಅನ್ನು ಕೊಡಬಹುದಿತ್ತು ಬಟ್ ಸಾಕು ಅಂತಾನೆ ಹೇಳಬಹುದು ನನ್ನ ಒಂದು ನಾನು ಇದು ಮಾಡಿದ್ರೆ ಫುಲ್ ಫಾಸ್ಟ್ ಫಿಂಗರ್ ಪ್ರಿಂಟ್ ವರ್ಕ್ ಆಗುತ್ತೆ ಫೇಸ್ ಲಾಕ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಬಟ್ ಸಾಕು ಅಂತಾನೆ ಹೇಳಬಹುದು ನಾನು ಒಂದು ಬಜೆಟ್ ರೇಂಜ್ ಅಲ್ಲಿ ತಗೊಂಡಿದ್ದೀನಿ ಅಂದ್ರೆ Realme Narzo 10 ಬೊಂಬಾಟ್ ಅಂತಾನೆ ಹೇಳಬಹುದು ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ಇದರ ಒಂದು USB ಟೈಪ್ ಸಿ ಅಂದಿಗೆ ಬರ್ತಿರುವಂತದ್ದು 3.5mm ಜಾಕ್ ಮತ್ತೆ ಪಕ್ಕದಲ್ಲಿ ನಿಮಗೆ ಸ್ಪೀಕರ್ ಇರುವಂತದ್ದು ಓಕೆ ಇದರ ಒಂದು ಬ್ಯಾಟರಿ ಕ್ವಾಲಿಟಿ ನೋಡ್ಕೊಳ್ಳೋದಾದ್ರೆ 5000mAh ಬ್ಯಾಟರಿ ಇದಕ್ಕೆ ನಾನು ತಗೊಂಡಿದ್ದು ವಿತ್ 18W ಅಂದಿಗೆ ಬರ್ತಿರುವಂತದ್ದು ಸಾಕು ಅಂತಾನೆ ಹೇಳಬಹುದು ಓಕೆ ಇದರ ಒಂದು ಪ್ರೊಸೆಸರ್ಸ್ ನೋಡ್ಕೊಳ್ಳೋದಾದ್ರೆ MediaTek ಪ್ರೊಸೆಸರ್ ಕೊಡ್ತಿರುವಂತದ್ದು ಒಂದು ಒಳ್ಳೆ ಪ್ರೊಸೆಸರ್ ಅಂತಾನೆ ಹೇಳಬಹುದು MediaTek ನ Helio G80 ಪ್ರೊಸೆಸರ್ ಕೊಡ್ತಿರುವಂತದ್ದು ಇದನ್ನ ನೀವು Snapdragon ಅಲ್ಲಿ ಹೋಲಿಸ್ಕೊಳ್ಳೋದಾದ್ರೆ ಏನಿಲ್ಲ ಅಂದ್ರೂ ಒಂದು 750 ಗಿಂತ ಒಂದು ಕಮ್ಮಿ ಪ್ರೊಸೆಸರ್ ಅಂತಾನೆ ಹೇಳಬಹುದು ಬೆಸ್ಟ್ ಪ್ರೊಸೆಸರ್ ಅಂತಾನೆ ಹೇಳಬಹುದು ಒಂದು ಕ್ಯಾಮೆರಾ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಕ್ವಾಡ್ ಕ್ಯಾಮೆರಾ ಸೆಟಪ್ ಇರುವಂತದ್ದು ಬ್ಯಾಕ್ ಅಲ್ಲಿ 48MP ನ 1.8 ಅಪರ್ಚರ್ ಅಂತಿಗೆ ಬರ್ತಿರುವಂತದ್ದು 8MP ನ ಅಲ್ಟ್ರಾ ವೈಡ್ ಆಂಗಲ್ 2MP ನ ಮೈಕ್ರೋ ಲೆನ್ಸ್ ಇರುವಂತದ್ದು ಈಗಿನ ಮೊಬೈಲ್ ಗೆ ಮೈಕ್ರೋ ಲೆನ್ಸ್ ನ ಆಡ್ ಮಾಡ್ತಿರುವಂತದ್ದು 2MP ನ ಡೆಪ್ತ್ ಸೆನ್ಸರ್ ಇರುವಂತದ್ದು ನೋಡಬಹುದು ನೀವು ಒಂದು ಫೋಟೋ ಕ್ವಾಲಿಟಿ ಅದ್ಭುತವಾಗಿದೆ ಇದರ ಒಂದು ಸೆಪರೇಟ್ ಫೋಟೋ ಕ್ವಾಲಿಟಿ ರಿವ್ಯೂ ನಾನು ಮಾಡ್ತೀನಿ ನೆಕ್ಸ್ಟ್ ಬರುವಂತ ವಿಡಿಯೋದಲ್ಲಿ ಬ್ಯಾಟರಿ ಟೆಸ್ಟ್ ಆಗಿರಬಹುದು ಸಂಪೂರ್ಣವಾಗಿ ನಾನು ತಿಳಿಸ್ಕೊಡ್ತೀನಿ ಬಟ್ ಇದರ ಒಂದು ಸ್ಯಾಂಪಲ್ ರಿವ್ಯೂ ಅಂತ ಹೇಳಬಹುದು ಓಕೆ ಇದರ ಒಂದು ಫ್ರಂಟ್ ಬರೋದಾದ್ರೆ 16MP ಕೊಡ್ತಿರುವಂತದ್ದು 48 ಕೊಡಿದ್ರೆ ಇನ್ನ ಚೆನ್ನಾಗಿರ್ತಿತ್ತು ಬಟ್ 16MP ಟ್ರಸ್ಟ್ ಮೀ ತುಂಬಾ ಚೆನ್ನಾಗಿದೆ ಮೊಬೈಲ್ ಅಂತ ಹೇಳಬಹುದು ಓಕೆ ಇದರ ಒಂದು OS ಬಗ್ಗೆ ಮಾತಾಡೋದಾದ್ರೆ Realme UI ಅವರದೇ Realme ಅವರದೇ UI Android 10 ಒಂದಿಗೆ ಬರ್ತಿರುವಂತದ್ದು ಇದು ತುಂಬಾನೇ ಅದ್ಭುತವಾದ ಒಂದು OS ಅಂತ ಹೇಳಬಹುದು ಮಾಮೂಲಿಯಾಗಿ ಇರುತ್ತಲ್ಲ ಅದೇ OS ಕೊಡ್ತಿರುವಂತದ್ದು ಓಕೆ ಇದರ ಒಂದು ಫಿಂಗರ್ ಪ್ರಿಂಟ್ ಬಗ್ಗೆ ಮಾತಾಡೋದಾದ್ರೆ ಟ್ರಸ್ಟ್ ಮೀ ಬೆಸ್ಟ್ ಫಿಂಗರ್ ಪ್ರಿಂಟ್ ಅಂತ ಹೇಳಬಹುದು ನಾನು ಫೇಸ್ ಲಾಕ್ ಸೆಟ್ ಮಾಡಿ ರಿಮೂವ್ ಮಾಡಿದ್ದೀನಿ ಅಷ್ಟು ಫಾಸ್ಟ್ ಆಗಿ ಓಪನ್ ಆಗುತ್ತೆ ಅಂತ ನೋಡಬಹುದು ಇಲ್ಲಿ ನೋಡಬಹುದು ಇಲ್ಲಿ ನೋಡಿ ಇನ್ನೊಂದು ಸತಿ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ತುಂಬ ಫಾಸ್ಟಾಗಿ ಓಪನ್ ಆಗುತ್ತೆ ಅಂತಲೇ ಹೇಳ್ಬೋದು ಫಡಾಕ್ಸ್ ಓಪನ್ ಆಗುತ್ತೆ ಫೇಸ್ ಲಾಕು ಅಷ್ಟೇ ಬೊಂಬಾಟಾಗಿದೆ ಅಂತಲೇ ಹೇಳ್ಬೋದು ಒಂದು ಫೋನ್ ಯಾವ ರೀತಿ ಇದೆಯೋ ಅದೇ ರೀತಿ ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಈ ಒಂದು ಆನೆಸ್ಟ್ ರಿವ್ಯೂ ಪ್ರಕಾರ ನಿಮಗೆ 13,000 ರಿಂದ 13,000 ರೂಪಾಯಿಗೆ ಒಂದು ಬೆಸ್ಟ್ ಫೋನ್ ಅಂತಲೇ ಹೇಳ್ಬೋದು ಇದು ಒಂದೇ ವೆರೈಟಿಯನ್ನು ಬರ್ತಿರೋದು 4GB ರ್ಯಾಮ್ 128GB ಇಂಟರ್ ಮೆಮೊರಿಯೊಂದಿಗೆ ಬರ್ತಿರುವಂಥದ್ದು ಒಂದು ಬೆಸ್ಟ್ ಪ್ರೊಸೆಸರ್ ಅಂತಲೇ ಹೇಳ್ಬೋದು ಎಲ್ಲ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಾನು ಓವರಲ್ ನೋಡೋದಾದ್ರೆ ಕ್ರೇಜಿ ಫೋನ್ ಅಂತಲೇ ಹೇಳಕ್ಕೆ ಇರ್ತೀನಿ ಡಿಸೆಂಟ್ ಫೋನ್ ಅಂತಲೂ ಹೇಳಲ್ಲ ಕ್ರೇಜಿ ಫೋನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಟ್ರಸ್ಟ್ ಮೀ 2 ದಿನ ಯೂಸ್ ಮಾಡ್ತಿದ್ದೀನಿ ಫೋನ್ನ ತುಂಬ ಅದ್ಭುತವಾಗಿದೆ ನಾನು ಹಳೆ ಫೋನ್ನ ಇದು ಫೋನ್ ತೊಗೊಂಡು ಕಂಪೇರ್ ಮಾಡೋಕ್ಕಾಗಲ್ಲ ಅಂತ ಚೆನ್ನಾಗಿದೆ ಫೋನ್ ಅಂತಲೇ ಹೇಳ್ಬೋದು ನಿಮಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗೋಣಂತೆ ಪೀಸ್.